ನಮ್ಮ ಸಮಾಜದ ಅಸಂಖ್ಯ ಏರಿಳಿತಗಳ ಮೂಕ ಸಾಕ್ಷಿಗಳಾಗಿ ತಮ್ಮ ಕಥೆ ಮತ್ತು ವ್ಯಥೆಗಳನ್ನು ಮೌನವಾಗಿ ನಮ್ಮ ಹೃದಯಕ್ಕೆ ತಲುಪಿಸ್ತಾ ಇರತಕ್ಕಂಥ ಕೆಲವು ಪ್ರಮುಖ ಕ್ಷೇತ್ರಗಳನ್ನ ನಾವೀಗ ಗಮನಿಸೋಣ. ಮೋಕ್ಷದಾಯಕ ಸಪ್ತ ನಗರಗಳಲ್ಲಿ ಮೊದಲನೇದೇ ಅಯೋಧ್ಯೆ. ಯುದ್ಧದ ಕಲ್ಪನೆಯನ್ನೂ ಮಾಡದಿರುವಂತಹ ಶಾಂತಿಪ್ರಿಯರ ನಗರವಾಗಿರಬೇಕೆಂಬ ಭಾವನೆಯಿಂದ ಇದನ್ನು ಅಯೋಧ್ಯ ಅಂತ ಕರೆಯಲಾಯಿತು. ಮನುನಾ ಮಾನವೇಂದ್ರೇಣ ಸಾಪುರಿ ನಿರ್ಮಿತ ಸ್ವಯಂ, ಅಂದರೆ ಮಾನವೇಂದ್ರನಾದ ಮನುವಿನಿಂದಲೇ ನಿರ್ಮಿತವಾದ ನಗರ ಅಯೋಧ್ಯೆ ಅಂತ ವಾಲ್ಮೀಕಿಗಳು ರಾಮಾಯಣದಲ್ಲಿ ತಿಳಿಸಿದ್ದಾರೆ. ಸೂರ್ಯವಂಶದ ಶ್ರೇಷ್ಠ ಚಕ್ರವರ್ತಿ ದಿಲೀಪ, ಗೋಸೇವೆಯ ಆದರ್ಶವನ್ನು ಜಗದೆದುರು ಮಂಡಿಸಿದ ತಾಣ, ಇಕ್ಷ್ವಾಕು ವಂಶವನ್ನ ರಘುವಂಶವನ್ನಾಗಿಸಿದ ರಾಜ ರಘುವಿನ ರಾಜಧಾನಿ, ವಸಿಷ್ಠರ ಸಲಹೆಯಂತೆ ದಶರಥನು ಋಷ್ಯಶೃಂಗರ ನೇತೃತ್ವದಲ್ಲಿ ಪುತ್ರಕಾಮೇಷ್ಠಿ ಯಜ್ಞವನ್ನು ನಡೆಸಿದ ಸ್ಥಳ, ಸ್ವತಃ ಭಗವಂತನೇ ದಶರಥ ಸುತನಾಗಿ ಬಂದು ರಾಜನಾಗಿ ನಿಂದು ತನ್ನ ಪುರುಷೋತ್ತಮತ್ವವನ್ನು ಪ್ರಕಟಿಸಿದ ಈ ಸಾಕೇತಪುರದ ದರ್ಶನದಿಂದ ಪುಲಕಗೊಳ್ಳದವರು ಯಾರು? ಅಯೋಧ್ಯೆಯಲ್ಲಿ ಕಾಲ್ ಇರಿಸ್ತಾ ಇದ್ದಂತೆ ಮನಸ್ಸು ಯುಗಾಂತರಕ್ಕೆ ಧಾವಿಸುತ್ತೆ. ಅಜಾ ಇಂದುಮತಿಯರ ವಿವಾಹವಾದ ತಾಣ ಯಾವುದು? ದಶರಥ ಕುವರಿ ಶಾಂತಾದೇವಿಯನ್ನ ಋಷ್ಯಶೃಂಗರು ವರಿಸಿದ ಸ್ಥಳ ಯಾವುದು? ಭೂಮಿಸುತೆ ಸೀತೆ ಹೇಮದುಪ್ಪರಿಗೆಯಲ್ಲಿ ಅತ್ತೆಯರೊಂದಿಗೂ ಅರಮನೆಯ ಪರಿಜನರೊಂದಿಗೂ ಸಂಭ್ರಮದಿಂದ ಸಡಗರದಿಂದ ಇರುತ್ತಾ ಇದ್ದ ಅಂತಃಪುರ ಎಲ್ಲಿತ್ತೋ? ಭಕ್ತಾಗ್ರಣಿಯಾದ ಮಾರುತಿಯು ದಾಶರಥಿಯ ಚರಣವನ್ನು ಎಲ್ಲಿ ಪೂಜಿಸ್ತಾ ಇದ್ದ? ಈ ಎಲ್ಲವನ್ನೂ ನೋಡೋ ಆಸೆ. ಅಯೋಧ್ಯೆ ಸರಯೂ ತೀರದಲ್ಲಿದೆ. ಸರಯು ಬಹಳ ಧನ್ಯ. ಶ್ರೀರಾಮನ ಸೇವೆ ಮಾಡಿದ ಆಕೆ ಕೊನೆಗೊಮ್ಮೆ ಅವನನ್ನು ತನ್ನ ಒಡಲಲ್ಲೇ ಅಡಗಿಸಿಕೊಂಡ ಪಾವನೆ. ಗಂಗಾ ಯಮುನಾ ಸರಸ್ವತಿಯರೊಂದಿಗೆ ಸ್ಮರಿಸಲ್ಪಡುವ ಸರಿಯೋ ಕೈಲಾಸದ ಬಳಿ ಮಾನಸದಲ್ಲಿ ಜನಿಸಿ ದಕ್ಷಿಣಕ್ಕೆ ಧಾವಿಸಿ ಅಯೋಧ್ಯೆಯನ್ನು ಆಲಂಗಿಸಿ ಹರಿದಿದ್ದಾಳೆ. ವಿಷ್ಣುವಿನ ಶೀರ್ಷಸ್ಥಾನವೆಂದು ಭಾವಿಸಲಾಗಿರುವ ಈ ನಗರ ಸೂರ್ಯವಂಶೀಯರ ರಾಜಧಾನಿಯಾಗಿ ಮೆರೀತು. ಮನುವಿನ ಬಳಿಕ ಇಕ್ಷ್ವಾಕು ಅಯೋಧ್ಯೆಯ ಅರಸನಾದ, ನಂತರ ವಿಕುಕ್ಷಿ. ಮನುವಿನಿಂದ 20 ತಲೆಮಾರುಗಳ ಬಳಿಕ ಯವನಾಶ್ವನ ಮಗನಾದ ಮಾಂಧಾತ ಅಯೋಧ್ಯೆಯ ಪ್ರತಿಷ್ಠೆಯನ್ನು ಹೆಚ್ಚು ಮಾಡಿದ. ಮಾಂಧಾತನ ಬಳಿಕ ಬಂದವರಲ್ಲಿ ಹರಿಶ್ಚಂದ್ರನೇ ಅತ್ಯಂತ ಪ್ರಸಿದ್ಧ. ವಿಶ್ವಾಮಿತ್ರನ ಪರೀಕ್ಷೆಗೆ ಗುರಿಯಾದ ಹರಿಶ್ಚಂದ್ರ ಸತ್ಯಕ್ಕಾಗಿ ಸಕಲವನ್ನೂ ತೊರೆದು ಸ್ಮಶಾನವಾಸಿಯಾದ. ಸುಂಕ ಕೊಡದ ಕಾರಣಕ್ಕಾಗಿ ತನ್ನ ಮಗನ ಸಂಸ್ಕಾರಕ್ಕೂ ಅವಕಾಶ ಕೊಡದ ಅವನು ವಿಶ್ವಾಮಿತ್ರರ ಕಠಿಣ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ಅಯೋಧ್ಯೆಯ ಸಿಂಹಾಸನವನ್ನು ಪುನಃ ಅಲಂಕರಿಸಿದ. ಸಮುದ್ರವನ್ನ ಸಾಗರವನ್ನಾಗಿಸಿದ ಸಗರ ಮತ್ತು ಅವನ ಮಕ್ಕಳು ಅಯೋಧ್ಯೆಯವರೇ. ಅಂಶುಮಂತ, ಭಗೀರಥ, ಅಜಾ ಮುಂತಾದ ರಾಜರ್ಷಿಗಳನ್ನು ಕಂಡ ನಗರ ಇದು. ಈ ಮಾಲಿಕೆಯಲ್ಲಿ 65ನೇ ಪ್ರಭು ಶ್ರೀರಾಮಚಂದ್ರ. ಅಯೋಧ್ಯೆ ಜೈನ ಪಂಥದವರಿಗೂ ಪರಮ ಶ್ರದ್ಧಾ ಕೇಂದ್ರ. ಜೈನ ಪಂಥದ 24 ತೀರ್ಥಂಕರರಲ್ಲಿ 22 ಮಂದಿ ಸೂರ್ಯವಂಶದವರು. ಆದಿನಾಥನಿಗೆ ಜ್ಞಾನೋದಯವಾದದ್ದು ಅಯೋಧ್ಯೆಯ ಬಳಿಯೇ. ಈ ಎಲ್ಲ ಕಾರಣಗಳಿಂದ ಅಯೋಧ್ಯೆ ಜೈನರ ಹೃದಯದಲ್ಲಿ ಅಪೂರ್ವ ಸ್ಥಾನ ಗಳಿಸಿದೆ. ಬೌದ್ಧ ಧರ್ಮ ಉಚ್ಚಾಯ ಸ್ಥಿತಿಯಲ್ಲಿದ್ದಾಗ ಅಯೋಧ್ಯೆ ಸಾಕೇತ ಅಂತ ಪ್ರಸಿದ್ಧವಾಗಿತ್ತು. ಗಯಾದಲ್ಲಿ ಸಿದ್ಧಾರ್ಥ ಬುದ್ಧನಾದ, ಸಾರನಾಥದಲ್ಲಿ ಮೊದಲ ಪ್ರವಚನ ನೀಡಿದ. ಹೀಗೆ ಮಗಧ ಮತ್ತು ಕಾಶಿಯ ಪುಣ್ಯಭೂಮಿಯಲ್ಲಿ ಬೌದ್ಧ ಪಂಥ ಜನಿಸಿತು. ಆದರೆ ಅದಕ್ಕೆ ಮೊದಲ ಪೋಷಣೆ ಸಿಕ್ಕಿದ್ದ ಕೌಸಲದಲ್ಲಿ. ಬೌದ್ಧ ಭಿಕ್ಷುಗಳ ಬದುಕಿಗೆ ಸಂಬಂಧಿಸಿದ ವಿಧಿ ನಿಷೇಧಗಳ ರಚನೆ ಆದದ್ದು ಅಯೋಧ್ಯೆಯಲ್ಲೇ. ಪ್ರಸಿದ್ಧ ಕವಿ, ನಾಟಕಕಾರ, ದಾರ್ಶನಿಕ ಅಶ್ವಘೋಷ ಅಯೋಧ್ಯೆಯವನು. ಬೌದ್ಧ ಧರ್ಮದ ಜ್ಞಾನಕೋಶ ಎಂದು ಪರಿಗಣಿಸಲಾಗಿರುವ ಅಭಿಧರ್ಮ ಕೋಶ ಅನ್ನೋ ಗ್ರಂಥ ರಚನೆಯಾದದ್ದು ಅಯೋಧ್ಯೆಯಲ್ಲಿ. ಸಿಖ್ ಪಂಥದ ಸ್ಥಾಪಕ ಶ್ರೀ ನಾನಕದೇವ್ ಹಾಗೂ ಶ್ರೀ ಗುರು ಅಮರದಾಸ್, ಶ್ರೀ ತೇಗ್ ಬಹದ್ದೂರ್, ಶ್ರೀ ಗುರು ಗೋವಿಂದ ಸಿಂಹರು ಅಯೋಧ್ಯೆಯನ್ನು ಸಂದರ್ಶಿಸಿದ್ದಾರೆ. ಶ್ರೀ ಗುರುನಾನಕರಿಗೆ ಅಯೋಧ್ಯೆಯಲ್ಲಿರುವಾಗ ದೈವ ಸಾಕ್ಷಾತ್ಕಾರ ಆಯಿತು ಅಂತ ಭಾವಿಸಲಾಗಿದೆ. ಈ ಎಲ್ಲ ಕಾರಣಗಳಿಂದ ಅಯೋಧ್ಯೆ ಸಿಖ್ಖರಿಗೂ ಶ್ರದ್ಧಾಸ್ಥಾನವಾಗಿದೆ. ಬೌದ್ಧ ಪಂಥದ ಪ್ರಭಾವ ಕಡಿಮೆ ಆಗ್ತಾ ಇದ್ದಂತೆ ಅಯೋಧ್ಯೆ ಜೀರ್ಣಾವಸ್ಥೆಯನ್ನು ತಲುಪಿತು. ರಾಜ ವಿಕ್ರಮಾದಿತ್ಯನ ಸಮಯದಲ್ಲಿ ಗುಪ್ತರ ಕಾಲದಲ್ಲಿ ಗೌರವದ ಸ್ಥಿತಿಗೆ ತಲುಪಿದ್ರೂ ನಂತರ ಮುಸಲ್ಮಾನರ ಬರ್ಬರ ಆಕ್ರಮಣಗಳಿಂದ ಜರ್ಜರಿತವಾಯಿತು. 1193 ಶಹಾಬುದ್ದೀನ್ ಘೌರಿ ಅಯೋಧ್ಯೆ ಆಕ್ರಮಿಸಿಕೊಂಡ. 1526 ಭಾರತಕ್ಕೆ ಬಂದೆರಗಿದ ಬಾಬರ್ 1528 ಅಯೋಧ್ಯೆ ಮೇಲೆ ಆಕ್ರಮಣ ಮಾಡಿದ. ಅಲ್ಲಿಂದ ಅಯೋಧ್ಯೆಯ ಬಾಳಿನಲ್ಲಿ ದೌರ್ಭಾಗ್ಯದ ದಿನಗಳು ಪ್ರಾರಂಭವಾದವು. ಆ ವೇಳೆಗೆ ಅಯೋಧ್ಯೆಯಲ್ಲಿ ನೆಲೆಸಿದ್ದ ಫಕೀರನೊಬ್ಬನ ಆಸೆ ಪೂರೈಸಲಿಕ್ಕಾಗಿ ತನ್ನ ಸೇನಾಧಿಕಾರಿಯಾಗಿದ್ದ ಮೀರ್ ಬಾಕಿ ಖಾನನ ಮೂಲಕ ಶ್ರೀರಾಮ ಜನ್ಮಸ್ಥಾನದ ಭವ್ಯ ದೇಗುಲವನ್ನು ಧ್ವಂಸಗೊಳಿಸಿದ ನಂತರ ಅದೇ ಸ್ಥಳದಲ್ಲಿ ದೇಗುಲದ ಸಾಮಗ್ರಿಗಳನ್ನೇ ಬೆಳೆಸಿ ಮಸೀದಿಗೆ ಅಡಿಪಾಯ ಹಾಕಲಾಯಿತು. ಅದು ಪೂರ್ಣಗೊಳ್ಳದಿದ್ದರೂ ಒಂದು ಕಲಂಕವಾಗಿ ಶತಶತಮಾನಗಳಿಂದ ಅಲ್ಲಿ ನಿಂತಿತ್ತು.
ಅದರ ಮುಕ್ತಿಗಾಗಿ ನಿರಂತರ ಸಂಘರ್ಷ ನಡೆಯಿತು. ಸ್ವಾತಂತ್ರ್ಯ ನಂತರವೂ ಅದರ ದಾಸ್ಯ ಕೊನೆಗೊಳ್ಳಲಿಲ್ಲ. 1940 ಅಲ್ಲಿ ನಿರಂತರ ರಾಮಚರಿತ ಮಾನಸದ ಪಠಣ ಪ್ರಾರಂಭ ಆಯಿತು. 1949 ಡಿಸೆಂಬರ್ನಲ್ಲಿ ಶ್ರೀರಾಮನ ವಿಗ್ರಹ ಅಲ್ಲಿ ಪ್ರತಿಷ್ಠಾಪಿಸಲಾಯಿತು. ಆ ಕ್ಷಣದಿಂದ ನಿರಂತರ ಅಖಂಡ ಭಜನೆ ಪ್ರಾರಂಭವಾಗಿದೆ. ವಿವಾದ ಮುಗಿತಾ ಇಲ್ಲ. ಗರ್ಭಗುಡಿಗೆ ಬೀಗ, ಆ ಬೀಗವನ್ನು 86 ತೆರೆಯಲಾಯಿತು. ನಂತರ ಶಿಲಾಪೂಜನ, ಪಾದುಕಾ ಯಾತ್ರೆ, ಸಂತಯಾತ್ರೆಗಳು ಹಾಗೂ ಕಾರಸೇವೆಗಳು ನಡೆದವು. 1992 ಡಿಸೆಂಬರ್ 6 ಆ ಕಲಂಕಿತ ಕಟ್ಟಡ ಅನಿರೀಕ್ಷಿತವಾಗಿ ಅಸ್ವಸ್ಥ ಕಾರಸೇವಕರ ಆಕ್ರೋಶಕ್ಕೆ ತುತ್ತಾಯಿತು. ಆದರೆ ಭವ್ಯ ಮಂದಿರ ನಿರ್ಮಾಣದ ಆಶಯ ಇನ್ನೂ ಅಪೂರ್ಣವಾಗಿಯೇ ಉಳಿದಿದೆ. ಶ್ರೀರಾಮನಿಗೆ ಅಯೋಧ್ಯೆ ಮೇಲೆ ಎಷ್ಟು ಮಮತೆ ಇತ್ತು ಅಂದರೆ, ವಿಭೀಷಣನು ಸಂತಸದಿಂದ ಒಪ್ಪಿಸಿದ ಸ್ವರ್ಣಲಂಕೆಯನ್ನು ತಿರಸ್ಕರಿಸಿ ಅವನು ಅಯೋಧ್ಯೆಗೆ ಬಂದಿದ್ದ. ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತ ಶ್ರೇಷ್ಠ ಅಂತ ರಾಮ ಭಾವಿಸಿದ್ದ. ಅಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣವಾಗದೆ ರಾಷ್ಟ್ರದ ಸ್ವಾತಂತ್ರ್ಯಕ್ಕೆ ಅರ್ಥ ಬರಲಿಕ್ಕೆ ಸಾಧ್ಯವೇ ಇಲ್ಲ. ರಾಮನಾಮೋಚ್ಚಾರದಿಂದ ದರೋಡೆಕೋರ ನೆನೆಸಿದ ರತ್ನಾಕರ ವಾಲ್ಮೀಕಿಯಾದ. ರಾಮಕಥೆ ತುಳಸಿ, ಕಂಬ, ಕುವೆಂಪು, ಡಿವಿಜಿ ಮೊದಲಾದ ಶ್ರೇಷ್ಠ ಕವಿಪುಂಗವರನ್ನು ಭಾರತಕ್ಕೆ ನೀಡಿತು. ಶ್ರೀರಾಮ ನಮ್ಮ ರಾಷ್ಟ್ರಪುರುಷ. ಅವನ ಗಂಭೀರ್ಯವನ್ನು ದಕ್ಷಿಣದ ಸಾಗರದೊಂದಿಗೆ ಮತ್ತು ಧೈರ್ಯವನ್ನು ಉತ್ತರದ ಹಿಮಾಲಯದೊಂದಿಗೆ ಹೋಲಿಸಿದ್ದಾರೆ ವಾಲ್ಮೀಕಿಗಳು. ಇಂಥ ದೈವಿ ಪುರುಷನ ಹೆಮ್ಮೆಯ ನಗರ, ಮನುಕುಲದ ಮೊದಲ ರಾಜಧಾನಿ ಅಯೋಧ್ಯೆಗೆ ಶತಶತ ಪ್ರಣಾಮಗಳು.